ಅಗತ್ಯವಿಲ್ಲ. ಕಲ್ಲು ತೊಳೆದು ಹೂವಿಡುವ ಪೂಜೆಗಿಂತ ಒಂದರ್ಥದಲ್ಲಿ ಇದು ಭಿನ್ನವಾದದ್ದಲ್ಲ. ನೋಡು ಈ ಸನ್ನಿವೇಶವನ್ನು. ಶವವನ್ನು ಹೀಗೆ ಏರಿ ಕುಳಿತು ಇದು ಸರಿಯಲ್ಲ. ಇದನ್ನು ನಾಗರಿಕ ಪ್ರಪಂಚ ಒಪ್ಪುವುದಿಲ್ಲ. ಆದರೆ ಅಘೋರಿಗಳಿಗೆ ಯಾವುದೂ ನಿಷಿದ್ಧವಲ್ಲ. ಮಲಮೂತ್ರವನ್ನು ಅವರು ಸ್ವೀಕರಿಸುತ್ತಾರೆ, ಅದರಲ್ಲೂ ಯಾವುದೇ ಭೇದವಿಲ್ಲ. ಆದರೆ ಈ ಶವದ ಮೇಲೆ ಕುಳಿತು ಇವರು ಮಾಡುತ್ತಿರುವುದಾದರೂ ಏನು? ಇಲ್ಲೇ ನಿಲ್ಲು, ನೋಡಿ ತಿಳಿಯುವೆಯಂತೆ. ಹೇ ಭೈರವಿ ಚಾಮುಂಡಾಂಬೆ, ಈ ಶವವನ್ನು ತೊರೆದು ಹೋದ ಆತ್ಮವನ್ನು ಕರೆಸು. ಜೈ ಭೈರವಿ. ಬಾವಾಜಿ, ಈ ಬಾಲಕನ ಯಾರು? ಇವನಿಂದ ನನ್ನ ಸಾಧನೆಗೆ ಅಡ್ಡಿಯಾಗುತ್ತಿದೆ. ಇವನಲ್ಲಿ ಅಪನಂಬಿಕೆ ಇದೆ. ಈ ಶವಕ್ಕೆ ಚೇತನ ಸೇರುತ್ತಿಲ್ಲ. ಇರಲಿ, ನಾನು ಆ ಅಡ್ಡಿಯನ್ನು ತೊಲಗಿಸುತ್ತೇನೆ. ಈಗೋ